ವೆಲ್ಕಮ್ ಟು ನರೇನ್ ಅಕಾಡೆಮಿ ವಿದ್ಯಾರ್ಥಿಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ನರೇನ್ ಅಕಾಡೆಮಿ ಒಂದು ಸೋಷಿಯಲ್ ಎಂಟರ್ಪ್ರೈಸಸ್ ಕಾನ್ಸೆಪ್ಟ್ನಲ್ಲಿ ಕೆಲಸ ಮಾಡೋದ್ರಿಂದ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡುವ ಒಂದು ಸಂಸ್ಥೆಯಾಗಿದೆ ಯಾರಿಗೆ ನಮ್ಮ ಸಂಸ್ಥೆಯೊಟ್ಟಿಗೆ ಜಾಯ್ನ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರಿಗೆಲ್ಲ ಯೂಟ್ಯೂಬ್ನಲ್ಲಿ ನೋಡಲಿ ಅಂತ ಹೇಳಿ ನಾವು ಯೂಟ್ಯೂಬ್ ಅಲ್ಲಿ ಕೂಡ ವಿವಿಧ ವಿಡಿಯೋಗಳನ್ನು ಹಾಕಿದ್ದೇವೆ ಹಾಕ್ತಾ ಇದ್ದೇವೆ ಮುಂದೆ ಬರ್ಲಿಕ್ಕಿರುವ ವಿಲೇಜ್ ಅಕೌಂಟೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಚಲಿತ ವಿದ್ಯಮಾನ ಕುರಿತು ಒಂದು ವಿಡಿಯೋ ಮಾಡಿದ್ದೇನೆ ನೋಡಿ ಖಂಡಿತ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬಂದೇ ಬರ್ತದೆ ನೋಡಿ ಇವತ್ತಿನ ವಿಷಯ ಯಾವುದು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ಬಗ್ಗೆ ಖಂಡಿತ ಪ್ರಶ್ನೆ ಬರ್ತದೆ ಆ ಹೆಡ್ಲೈನ್ ಇದೆ ಹದಿನೆಂಟನೇ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನೇನು ಪ್ರಶ್ನೆ ಬರಬಹುದು ನೋಡ್ತಾ ಹೋಗುವ ಫಸ್ಟ್ ನಿಮ್ಗೆ ಸಂವಿಧಾನದ ಅನುಚ್ಛೇದ ಮುನ್ನೂರ ಇಪ್ಪತ್ತ ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತರವರೆಗೆ ಸ ಭಾರತ ಚುನಾವಣೆ ಆಯೋಗಕ್ಕೆ ಸಂಪೂರ್ಣ ಅಧಿಕಾರ ಕೊಡ್ತದೆ ಚುನಾವಣೆಯ ಸಂಪೂರ್ಣ ಉಸ್ತುವಾರಿ ನಿರ್ದೇಶನ ನ್ಯಾಯಯುತವಾಗಿ ಅದು ಕೇಂದ್ರ ಚುನಾವಣೆ ಆಯೋಗದ್ದು ಕೇಂದ್ರ ಮತ್ತು ರಾಜ್ಯದ ಚುನಾವಣೆಗಳನ್ನು ಮಾಡುವಂತಹ ಅಧಿಕಾರ ಅವರಿಗೆ ಸಂಪೂರ್ಣವಾಗಿದೆ ಇದು ಫಸ್ಟ್ ಪಾಯಿಂಟ್ ಅಲ್ಲಿ ಚುನಾವಣಾ ಆಯೋಗದ ಒಂದು ಕಚೇರಿ ಇದು ಕೂಡ ಚಿತ್ರ ಇದೆ ನೋಡಿ ಒನ್ ಪಾಯಿಂಟ್ ಪ್ರಸ್ತುತ ನಡೆಯುತ್ತಿರುವ ಲೋಕಸಭಾ ಚುನಾವಣೆ ಎಷ್ಟನೇದು ಒಂದು ಪ್ರಶ್ನೆ ಬಂದ್ರೆ ಹದಿನೆಂಟನೇ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶ್ನೆ ಬರ್ಬೋದು ಪ್ರಸ್ತುತ ಇತ್ತೀಚೆಗೆ ನಡೆದ ಚುನಾವಣೆ ಎಷ್ಟನೇ ಲೋಕಸಭಾ ಚುನಾವಣೆಗೆ ನಡೆಯಿತು ಅಂತ ಹೇಳಿದ್ರೆ ಹದಿನೆಂಟನೇ ಲೋಕಸಭಾ ಯಾವ ವರ್ಷದಲ್ಲಿ ನಡೀತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನೊಂದು ಪ್ರಶ್ನೆ ಬರ್ಬೋದು ಎಲ್ಲಿಂದ ಎಲ್ಲಿವರೆಗೆ ಅಂತ ಹೇಳಿ ಎಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರವರೆಗೆ ಒಟ್ಟು ಏಳು ಹಂತದಲ್ಲಿ ಚುನಾವಣೆ ನಡೀತಾ ಇದೆ ಸೊ ಪ್ರಾರಂಭಿಕ ಚುನಾವಣೆ ಹತ್ತೊಂಬತ್ತು ಏಪ್ರಿಲ್ ಎಂಡ್ ಚುನಾವಣೆ ಜೂನ್ ಒಂದು ಎಷ್ಟು ಕ್ಷೇತ್ರಗಳಿಗೆ ಅಂತ ಹೇಳಿದ್ರೆ ಐನೂರ ನಲವತ್ತ ಮೂರು ಚುನಾವಣಾ ಕ್ಷೇತ್ರಗಳಿಗೆ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯರ ಚುನಾವಣಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ ಕೇಳ್ಬೋದು ಪ್ರಶ್ನೆ ಎಷ್ಟು ಸದಸ್ಯರಿಗೆ ಎಂ ಪಿ ಸದಸ್ಯರಿಗೆ ಲೋಕಸಭಾ ಸದಸ್ಯರಿಗೆ ಚುನಾವಣೆ ಕ್ಷೇತ್ರಗಳಿಗೆ ಚುನಾವಣೆ ನಡೀತು ಅಂತ ಹೇಳಿದ್ರೆ ಐನೂರ ನಲ್ವತ್ ಮೂರು ಎಷ್ಟು ಹಂತಗಳಲ್ಲಿ ಅಂತ ಹೇಳಿದ್ರೆ ಏಳು ಹಂತಗಳಲ್ಲಿ ಅದು ಕೂಡ ನೆನ್ಪಿಡಿ ಆಮೇಲೆ ಈ ಚುನಾವಣೆಯ ಮತ ಎಣಿಕೆ ಯಾವಾಗ ಅಂತೇಳಿ ನಿಮಗೆ ಯಾವ ದಿನಾಂಕದಲ್ಲಿ ಆಯಿತು ಅಂತ ಪ್ರಶ್ನೆ ಬಂದ್ರೆ ಜೂನ್ ನಾಲ್ಕು ಇದು ಒಂದು ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಇದೆ ನೆನ್ಪಿಡಿ ಪ್ರಸ್ತುತ ಇದು ಕೂಡ ಪ್ರಶ್ನೆ ಬರಬಹುದು ಈ ಚುನಾವಣೆಯೊಂದಿಗೆ ವಿವಿಧ ರಾಜ್ಯಗಳಲ್ಲೂ ನಡೀತಾ ಇದೆ ಏಕಾಲಕ್ಕೆ ಅದು ಯಾವ ರಾಜ್ಯಗಳಲ್ಲಿ ಅಂತೇಳಿ ನಾನು ಅಲ್ಲಿ ಪಾಯಿಂಟ್ ಕೊಟ್ಟಿದ್ದೇನೆ ಅರುಣಾಚಲ ಪ್ರದೇಶ ಒಡಿಸ್ಸಾ ಆಂಧ್ರ ಪ್ರದೇಶ್ ಸಿಕ್ಕಿಂ ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ನಡೀತದ ಸಂಖ್ಯೆ ಕೂಡ ಕೊಟ್ಟಿದ್ದೇನೆ ಇದು ಕೂಡ ಪ್ರಶ್ನೆಗಳು ಬರೋ ಸಾಧ್ಯತೆ ನಿಮಗೆ ಪ್ರಶ್ನೆ ಬರಬಹುದು ಇತ್ತೀಚೆಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವ ರಾಜ್ಯದ ಚುನಾವಣೆ ಸಹವಾಗಿ ಒಟ್ಟಿಗೆ ನಡೆಯಿತು ಅಂತ ಹೇಳಿದಾಗ ಯಾವುದಾರು ನಾಲ್ಕು ಒಂದು ರಾಜ್ಯಗಳನ್ನ ಸರಿಯಾಗಿ ಕೊಟ್ಟು ಒಂದು ಮೂರು ರಾಂಗ್ ಕೊಡ್ಬೋದು ಆಗ ನಿಮಗೆ ನೆನಪಿದ್ರೆ ಖಂಡಿತ ಇದು ಬರೀಲಿಕ್ಕೆ ಆಗ್ತದೆ ಇದು ಒಂದು ಪಾಯಿಂಟ್ ಇಟ್ಸ್ ಗುಡ್ ನೆಕ್ಸ್ಟ್ ಭಾರತ ಕೇಂದ್ರ ಚುನಾವಣೆ ಆಯೋಗ ನೋಡಿ ಇದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಇದು ಒಂದು ಸಂವಿಧಾನಿಕ ಹುದ್ದೆಯಾಗಿದ್ದು ಬಹಳ ಅಪಾರ ಅಧಿಕಾರ ಹೊಂದಿರುತ್ತದೆ ಸೊ ಅದು ಬಹಳ ಇಂಪಾರ್ಟೆಂಟ್ ಅಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದೇನೆ ಚುನಾವಣೆ ಆಯೋಗ ಒಂದು ಸಂವಿಧಾನಿಕ ಸಂಸ್ಥೆಯಾಗಿದ್ದು ಇದು ಭಾರತೀಯ ಪ್ರಜಾತಂತ್ರದ ಆಧಾರ ಸ್ತಂಭವಾಗಿದೆ ಸೊ ಇಡೀ ಪ್ರಜಾತಂತ್ರ ನಿಂತಿದೆ ಚುನಾವಣೆ ಆಧಾರದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಸಂವಿಧಾನದ ಆಶಯದಂತೆ ಸ್ವತಂತ್ರ ಪಕ್ಷಪಾತವಿಲ್ಲದ ನ್ಯಾಯಯುತ ಚುನಾವಣೆ ನಡೆಸುವುದು ಕೇಂದ್ರ ಚುನಾವಣೆ ಸಂಸ್ಥೆಯ ಕೆಲಸವಾಗಿದೆ ಇದು ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಇದರ ಬಗ್ಗೆ ಎಲ್ಲೆಲ್ಲ ಆರ್ಟಿಕಲ್ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಇದಕ್ಕೆ ವ್ಯಾಪ್ತಿ ಇದರ ಅಪಾರ ಒಂದ ಏನು ಒಂದು ಅಧಿಕಾರ ವ್ಯಾಪ್ತಿ ಇದೆ ಇವರಿಗೆ ಅದನ್ನೆಲ್ಲ ಅನುಚ್ಛೇದ ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತ ಒಂಬತ್ತರವರೆಗೆ ಕೇಳಬಹುದು ನಿಮಗೆ ಸೊ ಇದು ಒಂದು ಪ್ರಶ್ನೆ ಬರೋ ಸಾಧ್ಯತೆ ಇದೆ ನೆಕ್ಸ್ಟ್ ಪ್ರಶ್ನೆ ಮುಖ್ಯ ಚುನಾವಣೆ ಆಯುಕ್ತರು ಸೇರಿದಂತೆ ಎಲ್ಲ ಅಂದ್ರೆ ಈಗ ಪ್ರಸ್ತುತ ಮೂರು ಜನ ಚುನಾವಣಾ ಆಯುಕ್ತರಿದ್ದಾರೆ ಅವರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಪ್ರಶ್ನೆ ಮಾಡಿದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಆದರೆ ರಾಷ್ಟ್ರಪತಿಗಳು ಯಾವಾಗಲೂ ನೇರ ನೇಮಕ ಮಾಡೋ ಕ್ರಮ ಇಲ್ಲ ನಮ್ಮ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಪ್ರಧಾನ ಮಂತ್ರಿ ಕಾರ್ಯಾಂಗದ ಮುಖ್ಯಸ್ಥರಾಗ್ತಾರೆ ಮಂತ್ರಿ ಮಂಡಲ ಮತ್ತು ಸಂಬಂಧಪಟ್ಟ ಸಚಿವರೆಲ್ಲ ಕುಳಿತು ಚರ್ಚೆ ಮಾಡಿ ಹೆಸರುಗಳನ್ನು ಸೂಚನೆ ಮಾಡ್ತಾರೆ ಅಂತಿಮ ಪಟ್ಟಿಯನ್ನು ಸಲ್ಲಿಸ್ತಾರೆ ಆಗ ರಾಷ್ಟ್ರಪತಿಗಳು ಅವರನ್ನು ನೇಮಕ ಮಾಡ್ತಾರೆ ನೇರವಾಗಿ ಕ್ರಮ ಇಲ್ಲ ಕೇಳ್ಬೋದು ನಿಮ್ಗೆ ನೇರವಾಗಿ ರಾಷ್ಟ್ರಪತಿಗಳೇ ಹೆಸರುಗಳನ್ನ ಆಯ್ಕೆ ಮಾಡಿ ಸೂಚಿಸ್ತಾರೆ ಅಂತ ಹಾಗೆ ಕೇಳಿದ್ರೆ ಇಲ್ಲ ಯಾರ ಆಧಾರದಲ್ಲಿ ಅಂತ ಹೇಳಿದ್ರೆ ನಮ್ಮ ಕಾರ್ಯಾಂಗದ ಮುಖ್ಯಸ್ಥರು ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿ ಮಂಡಲ ಕೂತ್ಕೊಂಡು ಚರ್ಚೆ ಮಾಡಿ ಇಂಥವರನ್ನು ನೇಮಕ ಮಾಡಿ ಅಂತ ಕಳಿಸಿದಾಗ ಅವರನ್ನು ನೇಮಕ ಮಾಡ್ತಾರೆ ನೇರವಾಗಿ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಗಳು ಅಷ್ಟೇ ಆನ್ಸರ್ ಓಕೆ ಇದರ ಕಾರ್ಯಾವಧಿ ಎಷ್ಟು ಅಂತೇಳಿ ಒಂದು ಚುನಾವಣಾ ಆಯುಕ್ತರ ಕಾರ್ಯಾವಧಿ ಎಷ್ಟು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಆಕ್ಟ್ ಇದರ ಪ್ರಕಾರ ಆಕ್ಟ್ ಪ್ರಕಾರ ಮುಖ್ಯ ಚುನಾವಣೆ ಆಯುಕ್ತರಂತೆ ಜೊತೆ ಚುನಾವಣೆಗರು ಒಟ್ಟು ಮೂರು ಜನ ಇದ್ದಾರೆ ಅವರನ್ನ ಕಾರ್ಯಾವಧಿ ಆರು ವರ್ಷ ಅಲ್ಲಿ ಇನ್ನೊಂದು ಪಾಯಿಂಟ್ ಕೊಡೋದು ನಿವೃತ್ತಿ ವರ್ಷ ಅರವತ್ತೈದು ಇದರಲ್ಲಿ ಯಾವುದು ಮೊದಲು ಅದು ಉದಾಹರಣೆಗಾಗಿ ನಿಮ್ಗೆ ಒಬ್ಬ ವ್ಯಕ್ತಿಯನ್ನ ಆ ಐವತ್ತ ಒಂಬತ್ತು ವರ್ಷಕ್ಕೆ ನೇಮಿಸಿ ಮಾಡಿದ್ರೆ ಖಂಡಿತ ಆರು ವರ್ಷ ಅವರದ್ದು ಕಂಪ್ಲೀಟ್ ಆಗ್ತದೆ ಯಾಕಂದ್ರೆ ಅರವತ್ತು ಅರವತ್ತೈದು ಆರು ವರ್ಷ ಆಗ್ತದೆ ಅರವತ್ತೆರಡು ವರ್ಷದ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿದ್ರೆ ಅವರಿಗೆ ನಾಲ್ಕು ವರ್ಷ ಮಾತ್ರ ಅವಕಾಶ ಇರ್ತದೆ ಆ ರೀತಿ ಕಾರ್ಯಾವಧಿ ಆರು ವರ್ಷ ಇದ್ರು ಕೂಡ ಅರವತ್ತೈದು ನಿವೃತ್ತಿ ಯಾವುದು ಮೊದಲು ಅದು ಅಂತ ಹೇಳಿ ಇದೆ ನೀವು ಅದನ್ನ ತರ್ಕ ಮಾಡಿ ಪ್ರಶ್ನೆ ಏನ್ ಕೇಳಿದ್ದಾರೆ ಅಂತೇಳಿ ಅದಕ್ಕೆ ಸರಿಯಾಗಿ ಆನ್ಸರ್ ಮಾಡ್ಬೇಕಾಗ್ತದೆ ಇದು ಒಂದು ಪಾಯಿಂಟ್ ಚುನಾವಣಾ ಆಯುಕ್ತರು ರಾಜೀನಾಮೆ ಕೊಡುದಾರು ಯಾರಿಗೆ ಕೊಡ್ತಾರೆ ಅಂತ ಒಂದು ಪ್ರಶ್ನೆ ಬಂದ್ರೆ ರಾಷ್ಟ್ರಪತಿ ಅವರಿಗೆ ಸಲ್ಲಿಸಬೇಕು ಇದು ಒಂದು ಪಾಯಿಂಟ್ ಎನ್ ಪಿಡಿ ಯಾಕಂದ್ರೆ ನಿಮ್ಗೆ ಹೇಗೆ ಪ್ರಶ್ನೆ ಬರಬಹುದು ಅಂದ್ರೆ ಆ ಚುನಾವಣಾ ಆಯುಕ್ತರು ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಯಾರಿಗೆ ಸಲ್ಲಿಸುತ್ತಾರೆ ಅಂತ ನಾಲ್ಕು ಆಯ್ಕೆಗಳನ್ನು ಕೊಟ್ಟು ಅದರಲ್ಲಿ ಸರಿಯಾದ ಆಯ್ಕೆ ಯಾವುದು ರಾಷ್ಟ್ರಪತಿಗಳು ಅದೊಂದು ಪಾಯಿಂಟ್ ನೆನ್ಪಿಡಿ ಇದು ಬಹಳ ಇಂಪಾರ್ಟೆಂಟ್ ಆಗಿದೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟು ಇವರನ್ನ ಆಕಸ್ಮಿಕ ಇವರು ಏನಾದರೂ ಸಂವಿಧಾನಿಕ ವಿರೋಧ ಕೆಲಸವನ್ನು ಮಾಡಿದರೆ ಸಂವಿಧಾನ ಒಪ್ಪದ ರೀತಿಯಲ್ಲಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿದರೆ ಯಾಕಂದ್ರೆ ಎಲ್ಲರೂ ಮನುಷ್ಯ ಇರ್ತಾರೆ ತಪ್ಪು ಸಹಜ ಇರ್ತದೆ ಬಟ್ ಇದುವರೆಗೆ ಆಗಲಿಲ್ಲ ಆದರೆ ಅವರನ್ನು ವಜಾ ಮಾಡೋ ಪ್ರಕ್ರಿಯೆ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದೇವೆ ನಮ್ಮ ಸುಪ್ರೀಂ ಕೋರ್ಟಿನ ಜಡ್ಜಿಗೆ ಯಾವ ರೀತಿ ವಜಾ ಪ್ರಕ್ರಿಯೆ ಆಗ್ತದೆ ಅಂತ ಹೇಳಿದರೆ ಆ ರೀತಿ ಅಂತ ಕೊಟ್ಟಿದ್ದಾರೆ ಅದೇ ಆ ತರ ಒಂದು ಆಯ್ಕೆಗಳನ್ನು ಕೊಟ್ಟರೆ ಹಾಗೆ ಬರೀರಿ ಹೇಗೆ ಆಗ್ತದೆ ಅಂತೇಳಿ ನಿಮಗೆ ನಾನು ಸುಪ್ರೀಂ ಕೋರ್ಟ್ ಜಡ್ಜದ ಒಂದು ವಿಡಿಯೋ ಮಾಡಿದ್ದೇನೆ ಅದು ಆಲ್ರೆಡಿ ಯೂಟ್ಯೂಬ್ ಇದೆ ನೋಡಿ ಖಂಡಿತ ಸುಪ್ರೀಂ ಕೋರ್ಟ್ ಜಡ್ಜದ ನೇಮಕ ಪ್ರಕ್ರಿಯೆ ಹೇಗೆ ಯಾವ ರೀತಿ ಆಗ್ತದೆ ಅದೆಲ್ಲ ಒಂದು ವಿಡಿಯೋ ಇದೆ ಖಂಡಿತ ಆ ಪ್ರಕ್ರಿಯೆಯನ್ನು ನೋಡ್ಕೊಂಡ್ಬಿಡಿ ಇಲ್ಲಿ ಅವರ ಪ್ರಕ್ರಿಯೆ ಅನ್ವಯ ಆಗ್ತದೆ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟು ದೊಡ್ಡ ಹುದ್ದೆ ಇದು ನೆನ್ಪು ಮಾಡಿ ಇನ್ನು ಇವರಿಗೆ ವೇತನ ಭಕ್ತೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ತೊಂಬತ್ತೊಂದರ ಆಕ್ಟ್ ಪ್ರಕಾರ ಸುಪ್ರೀಂ ಕೋರ್ಟ್ ಜಡ್ಜ್ ಜಡ್ಜ್ ಸಮಾನ ಕೊಡುವಂತ ಅವರಿಗೆ ಕೊಡುವಂತ ಸಮಾನ ವೇತನ ಬತ್ತೆ ಇವರಿಗೆ ಕೊಡ್ತಾರೆ ನೋಡಿ ಅಷ್ಟು ಚಿತ್ರ ಕೂಡ ಕೊಟ್ಟಿದ್ದೇನೆ ಬಹಳ ಅದ್ಭುತವಾದ ಒಂದು ವ್ಯವಸ್ಥೆ ಆಮೇಲೆ ಸ್ವಲ್ಪ ಮತಯಂತ್ರದ ಬಗ್ಗೆ ಕೇಳುವ ಇದ್ರ ಬಗ್ಗೆ ಪ್ರಶ್ನೆ ಬರಬಹುದು ಇ ವಿ ಎಂ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಎನ್ ಪಿ ಇ ವಿ ಎಂ ಫುಲ್ ಫಾರ್ಮ್ ಯಾವುದು ಅಂತ ಕೇಳಿದಾಗ ನಿಮ್ ಗೊತ್ತಿರ್ಬೇಕು ಕೆಲವರಿಗೆ ಕನ್ಫ್ಯೂಸ್ ಆಗ್ತದೆ ಏನ್ ಇ ವಿ ಎಂ ಅಂತ ಹೇಳಿದ್ರೆ ಇದೊಂದು ಇಟ್ಕೊಳ್ಳಿ ಒಳ್ಳೆ ಪಾಯಿಂಟ್ ಇದು ಎಲ್ಲಿ ಉತ್ಪಾದನೆ ಆಗ್ತದೆ ಅಂತ ಎಲ್ಲಾದರೂ ಪ್ರಶ್ನೆ ಕೇಳಿದ್ರೆ ಎರಡು ಕಡೆ ಆಗ್ತದೆ ವಿದ್ಯಾರ್ಥಿಗಳಿಗೆ ಭಾರತ್ ಎಲೆಕ್ಟ್ರಿಕಾಲ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಆಗ್ತದೆ ಇನ್ನೊಂದು ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಹೈದರಾಬಾದ್ ನಲ್ಲಿ ಆಗ್ತದೆ ಕೂಡ ಪಾಯಿಂಟ್ ಬರೋ ಸಾಧ್ಯತೆ ಇದೆ ನಮ್ಮ ಭಾರತದ ಇ ವಿ ಎಂ ಅಂತ ಹೇಳಿದ್ರೆ ಇದು ಭಾರತ ಸರ್ಕಾರದ ಉದ್ಯಮಗಳು ನೆನ್ಪಿಡಿ ಅದು ಅರೆ ಸರ್ಕಾರ ಪ್ರೈವೇಟ್ ಅಲ್ಲ ಭಾರತ ಸರ್ಕಾರದ ಹತ್ತು ಹಲವಾರು ಕೋಟ್ಯಂತರ ರೂಪಾಯಿ ನವರತ್ನಗಳು ಅಂತ ಹೇಳಿದೆಲ್ಲ ಅದೇ ರೀತಿ ಇದೊಂದು ದೊಡ್ಡ ಉದ್ಯಮವೇ ಐ ಟಿ ಸೆಕ್ಟರ್ನಲ್ಲಿ ಸೊ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಬೆಂಗಳೂರು ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹೈದರಾಬಾದ್ ಇಲ್ಲಿ ಈ ಮತಯಂತ್ರಗಳ ಉತ್ಪಾದನೆ ಆಗ್ತದೆ ಸೊ ಇನ್ನೊಂದು ಪ್ರಶ್ನೆ ಬರ್ಬೋದು ನಿಮಗೆ ಎಂ ಅಂದ್ರೆ ಮತಯಂತ್ರ ಎಲ್ಲಿ ಪ್ರಥಮವಾಗಿ ಬೆಳೆಸಿದ್ರು ಅಂತ ಹೇಳಿದ್ರೆ ಉಪಯೋಗ ಮಾಡಿ ಚುನಾವಣೆ ಮಾಡಿದ್ರು ಅಂತ ನಿಮ್ಗೆ ಪ್ರಶ್ನೆ ಬಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕೇರಳ ರಾಜ್ಯದಲ್ಲಿ ಪ್ರಥಮವಾಗಿ ಉಪಯೋಗ ಮಾಡಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೊಂದು ಕೂಡ ನೆನಪಿಟ್ಕೊಳ್ಳಿ ಸೊ ಈಗ ಪ್ರಸ್ತುತ ಪ್ರಸ್ತುತ ನೋಡಿ ಇದೊಂದು ಪ್ರಶ್ನೆ ಬರ್ಬೋದು ಮುಖ್ಯ ಚುನಾವಣೆ ಆಯುಕ್ತರು ಯಾರಿದ್ದಾರೆ ಅಂತ ಒಂದು ಪ್ರಶ್ನೆ ಬಂದಾಗ ರಾಜೀವ್ ಕುಮಾರ್ ಅಲ್ಲಿ ನನ್ನ ಫೋಟೋ ಕೂಡ ನೆನ್ಪಿಟ್ಕೊಳ್ಳಿ ಹೆಸರು ಆಮೇಲೆ ಅವ್ರ ಜೊತೆ ಇನ್ನಿಬ್ರು ಇದ್ದಾರೆ ಯಾರು ಅಂತ ಪ್ರಶ್ನೆ ಬಂದಾಗ ಜ್ಞಾನೇಶ್ ಕುಮಾರ್ ಆಮೇಲೆ ಇನ್ನೊಬ್ರು ಸುಖಬೀರ್ ಸಿಂಗ್ ಸಂಧು ಈ ಮೂರು ಜನ ಆಯುಕ್ತರು ಸೇರ್ಕೊಂಡು ಇಡೀ ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಈಗಾಗಲೇ ನಿರ್ವಹಿಸಿದ್ದಾರೆ ತಮಗೆ ಗೊತ್ತಿದೆ ಬಹಳ ಅದ್ಭುತವಾದ ಒಂದು ವ್ಯವಸ್ಥೆ ಇವರು ಇವರ ಮೇಲೆ ಇರ್ತದೆ ಯಾಕಂದ್ರೆ ಇಡೀ ನಮ್ಮ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಇವರ ಮೇಲೆ ಇರುವಂಥದ್ದು ಬಹಳ ಚೆನ್ನಾಗಿ ನಮ್ಮ ಭಾರತ ಸರ್ಕಾರದ ವಿಶೇಷ ಅಂತ ಹೇಳಿದ್ರೆ ಇದುವರೆಗೆ ಎಲ್ಲರೂ ಕೂಡ ಅದ್ಭುತವಾಗಿ ಒಂದು ಚುನಾವಣಾ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವರು ಕೂಡ ಈಗ ಮಾಡಿದ್ದಾರೆ ತಮ್ಗೆ ಈಗ ಗೊತ್ತಿದೆ ಸೊ ಇದು ಬರ್ತದೆ ನಿಮಗೆ ಸೊ ಇನ್ನೊಂದು ಪ್ರಶ್ನೆ ಬರ್ಬೋದು ಮೂರು ಜನರಲ್ಲಿ ಯಾರು ಪ್ರಮುಖರು ಅಂತ ಹೇಳಿದ್ರೆ ಅಲ್ಲಿ ಮುಖ್ಯಸ್ಥರು ಒಬ್ರು ಇದ್ರು ಕೂಡ ಅಲ್ಲಿ ಸಹಮತದೊಂದಿಗೆ ನಿರ್ಣಯ ಆಗ್ತದೆ ಉದಾಹರಣೆಗಾಗಿ ಯಾವುದೋ ಒಂದು ನಿರ್ಣಯ ತಗೊಂಡ್ರು ಅದರಲ್ಲಿ ಮೂರು ಜನ ಇದ್ದಾರೆ ಎರಡು ಸಹಮತ ಒಪ್ಪಿದ್ರು ಒಬ್ರು ಇಲ್ಲ ಅಂತ ಹೇಳಿದ್ರೆ ಅದು ಆಯ್ಕೆ ಆದಾಗೆ ಅಲ್ವಾ ಅದು ಅನುಷ್ಠಾನ ಮಾಡ್ಬೋದು ಅಂತೇಳಿ ಅದರಲ್ಲಿ ಇಬ್ರು ಬೇಡ ಅಂತ ಹೇಳಿ ಒಬ್ರು ಓಕೆ ಅಂತ ಹೇಳಿದಾಗ ಅದು ಅದು ಬದಿಗಿಟ್ಟು ಏನ್ ಹೇಳಿ ಅರ್ಧರು ಮಾಡ್ತಾರೆ ಮತ್ತೆ ಅದಕ್ಕೆ ತಜ್ಞರ ಸಹಾಯ ತಗೊಂಡು ಮುಂದೆ ಬರೀತಾರೆ ಇದು ಒಂದು ಕ್ರಮ ಇರ್ತದೆ ಸರ್ ಮೂರಲ್ಲಿ ಯಾರಿಗಾದ್ರು ಒಬ್ರು ಶ್ರೇಷ್ಠ ಒಬ್ರು ನಿಕಸ್ ಅಂತ ಇದೆಯಲ್ಲ ಮೂರಿಗೂ ಮೂರು ಜನರಿಗೂ ಸಮಾನರು ಅದ್ರ ಯಾರು ಬಾಸ್ ಹೆಡ್ ಆಫ್ ದಿ ಸ್ಟೇಟ್ ಅಂತ ಹೇಳಿದಾಗ ಯಾರು ಮುಖ್ಯಸ್ಥರು ಅಂತ ಇದ್ದಾಗ ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಅಂತಲೇ ಕೇಳಿದಾಗ ರಾಜೀವ್ ಕುಮಾರ್ ಬರೀರಿ ಸಹಾಯಕರು ಯಾರಿದ್ರು ಅಂದ್ರೆ ಅಂದ್ರೆ ಜೊತೆ ಆಯುಕ್ತರು ಯಾರು ಅಂದ್ರೆ ಜ್ಞಾನೇಶ್ ಕುಮಾರ್ ಸುಖಬೀರ್ ಸಂದ್ ಆಮೇಲೆ ಇನ್ನೊಂದು ಪ್ರಶ್ನೆ ಬರಬಹುದು ಸಾಧ್ಯತೆ ಇದೆ ಭಾರತದ ಪ್ರಪ್ರಥಮ ಚುನಾವಣಾ ಆಯುಕ್ತರು ಯಾರು ಇದ್ರು ಅಂತ ಪ್ರಶ್ನೆ ಬಂದ್ರೆ ಸುಕುಮಾರ್ ಸೇನ್ ಇದೊಂದು ನೆನ್ಪಿಡಿ ಖಂಡಿತ ಪ್ರಶ್ನೆ ಬರುವ ಸಾಧ್ಯತೆಗಳಿದೆ ಖಂಡಿತ ಬರಬಹುದು ಈ ಸಲ ಸೊ ಇನ್ನೊಂದು ಪಾಯಿಂಟ್ ನಿಮಗೆ ಕೊಡ್ತಾ ಇದ್ದೇನೆ ನಮ್ಮ ಪ್ರಜಾಪ್ರತಂತ್ರ ವ್ಯವಸ್ಥೆಯಲ್ಲಿ ಎರಡು ಸದನಗಳಿವೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಪಾರ್ಟಿಯಲ್ಲಿ ಓದಿದಿರಿ ರಾಜ್ಯಸಭೆ ಮತ್ತು ಲೋಕಸಭೆ ವಿದ್ಯಾರ್ಥಿಗಳನ್ನ ನೆನ್ಪಿಡಿ ಯಾವಾಗಲೂ ಲೋಕಸಭೆಯ ಚುನಾವಣೆ ಅವಧಿ ಐದು ವರ್ಷ ಐದು ವರ್ಷಗಳಿಗೆ ಒಂದ್ಸಲ ಚುನಾವಣೆ ನಡೆದು ಆ ಲೋಕಸಭೆಯ ಚುನಾವಣೆಯ ರಿಸಲ್ಟ್ ಆಧಾರದಲ್ಲಿ ಫಲಿತಾಂಶ ಆಧಾರದಲ್ಲೇ ಸರ್ಕಾರ ರಚನೆ ಆಗ್ತದೆ ಅದು ಪಾಲಿಟಿಯಲ್ಲಿ ಡೀಟೇಲ್ಸ್ ಇದೆ ನೋಡ್ಕೊಳ್ಳಿ ಇದು ಒಂದು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಇದು ಒಂದು ಸಿಸ್ಟಮ್ ಇಲ್ಲಿ ಬಹುಮತ ಹೇಗೆ ಅಂತ ಹೇಳಿದ್ರೆ ಉದಾಹರಣೆಗೆ ಪ್ರಸ್ತುತ ಅಂದ್ರೆ ಈಗ ಹದಿನೇಳನೇದು ಈಗ ಹದಿನೆಂಟನೇದು ಆಗಿ ಈಗಾಗಲೇ ಇನ್ನು ಪ್ರಕ್ರಿಯೆ ಆಗ್ತಾ ಇದೆ ಹದಿನೇಳನೇದು ಯಾರಿದ್ರು ಸರ್ಕಾರ ಅಂತ ಹೇಳಿದ್ರೆ ಎನ್ ಡಿ ಎ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ನೆನ್ಪಿಡಿ ಬಿಜೆಪಿ ನೇತೃತ್ವದಲ್ಲಿ ಎನ್ ಡಿ ಎ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲೈನ್ಸ್ ಇದು ನಿಮಗೆ ಪ್ರಶ್ನೆ ಬರಬಹುದು ಹದಿನೇಳನೇ ಲೋಕಸಭೆಯಲ್ಲಿ ಯಾವ ಸರ್ಕಾರ ಚುನಾವ ಸರ್ಕಾರ ಇತ್ತು ಅಂತ ಕೇಳಿದಾಗ ಎನ್ ಡಿ ಎ ಹೀಗೆ ಬೇರೆ ಬೇರೆ ನಾಲ್ಕು ಆಯ್ಕೆ ಕೊಟ್ಟಾಗ ಎನ್ ಡಿ ಎ ನ್ಯಾಷನಲ್ ಡೆಮಾಕ್ರೆಟಿಕ್ ಇದು ನೆನ್ಪಿಟ್ಕೊಳ್ಬೇಕು ಆದ್ರೆ ಯಾರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಯಾಕೆ ಅಂತ ಹೇಳಿದ್ರೆ ಅವ್ರು ಮೊದ್ಲಿಗೆ ಅಲೈನ್ಸ್ ಮಾಡ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದಾರೆ ಆ ಮೈತ್ರಿ ಇದರನ್ನು ಅವ್ರು ಮಾಡ್ತಾ ಇದ್ದಾರೆ ಹೆಸರು ಹಾಕಿ ಕೊಟ್ಟಿದ್ದಾರೆ ಇದ್ರ ಹಿಂದೆ ಅಂತ ಹೇಳಿದ್ರೆ ಈಗಾಗಲೇ ಎರಡ್ ಸಲ ಇವರು ಹತ್ತು ವರ್ಷ ಈಗಾಗ್ಲೇ ಪುರೇಷಿ ಚುನಾವಣೆ ನಡೀತಾ ಇದೆ ಅಂದ್ರೆ ಹದಿನಾರು ಹದಿನೇಳು ಇವರದಾದ್ರೆ ಹದಿನೈದು ಮತ್ತೆ ಹದಿನಾಲ್ಕರಲ್ಲಿ ಯಾರು ಅಂತ ನಿಮ್ಗೆ ಏನಾದ್ರು ಪ್ರಶ್ನೆ ಬಂದ್ರೆ ಎರಡ್ ಸಾವಿರದ ಮೊದಲು ಯು ಪಿ ಎ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನೇತೃತ್ವದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಅದು ಯಾರು ಯು ಪಿ ಎ ಫುಲ್ ಫಾರ್ಮ್ ಅಂದ್ರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್ ಇದು ಕೂಡ ಪ್ರಶ್ನೆ ಬರುವ ಸಾಧ್ಯತೆಗಳಿದೆ ನಿಮ್ಗೆ ಪ್ರಶ್ನೆ ಬರಬಹುದು ಹೇಗೆ ಎರಡು ಸಾವಿರದ ಹದಿನಾಲ್ಕರ ಮೊದಲು ಇದ್ದ ಲೋಕಸಭೆಯಲ್ಲಿ ಯಾವ ಸರ್ಕಾರ ಇತ್ತು ಅಲ್ಲಿ ನಾಲ್ಕಾರು ಆಯ್ಕೆಗಳನ್ನು ಕೊಟ್ಟು ಯು ಪಿ ಎ ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್ ಫುಲ್ ಫಾರ್ಮ್ ಕೊಡಬಹುದು ಶಾರ್ಟ್ ಫಾರ್ಮ್ ಕೊಡಬಹುದು ಅದನ್ನ ಸರಿಯಾಗಿ ಅದೇ ನಾನು ಹಿಡುದು ತರ್ಕ ಮಾಡಿ ನೀವು ಅಧ್ಯಯನ ಮಾಡಿದಾಗ ಖಂಡಿತ ಇದು ನಿಮ್ಗೆ ಆಗ್ತದೆ ಇನ್ ನೆಕ್ಸ್ಟ್ ಪಾಯಿಂಟ್ ಇನ್ನು ಕೆಲವು ಅಂಶಗಳು ಈ ಹದಿನೆಂಟನೇ ಲೋಕಸಭಾ ಕೆಲವು ಅಂಕಿ ಅಂಶಗಳು ಇದು ಬರ್ಲಿಕ್ಕಿಲ್ಲ ಬಟ್ ನಿಮಗೆ ಬಂದ್ರೆ ಖಂಡಿತ ನಿಮ್ಗೆ ಆಗ್ತದೆ ಮತದ ನೋಂದಾಯಿತ ಮತದಾರರ ಸಂಖ್ಯೆ ಎಷ್ಟಿದೆ ನೋಂದಾಯಿತ ಮತದಾರ ಯಾಕೆ ಹೇಳಿದೆ ಅಂದ್ರೆ ಕೆಲವರು ನೇಮಕ ಹೆಸರನ್ನು ನೋಂದಾಯಿಸಿಕೊಳ್ಳುವುದಿಲ್ಲ ನಮ್ಗೇನು ಅಗತ್ಯ ಇಲ್ಲ ಅಂತ ಬಿಡೋರು ಇದ್ದಾರೆ ನಮ್ಮ ದೇಶದಲ್ಲಿ ಇನ್ನು ಕೂಡ ತೊಂಬತ್ತೇಳು ಕೋಟಿ ಎನ್ ಪಿ ಡಿ ದರ್ ಇಸ್ ಒಂದರ್ ಇಡೀ ವಿಶ್ವದಲ್ಲೇ ಒಂದು ಅದ್ಭುತ ವ್ಯವಸ್ಥೆ ಮೇಲ್ ಎಷ್ಟು ಫಾರ್ಟಿ ನೈನ್ ಪಾಯಿಂಟ್ ಸೆವೆನ್ ಕೋಟಿ ಫಿಮೇಲ್ ಫಾರ್ಟಿ ನೈನ್ ಪಾಯಿಂಟ್ ಒಂದು ಮತದಾನ ಕೇಂದ್ರಗಳು ಎಷ್ಟು ಇದ್ರೆ ಹತ್ತು ಪಾಯಿಂಟ್ ಐದು ಲಕ್ಷ ದರ್ ಇಸ್ ವಂಡರ್ ಜಗತ್ತಿನ ಅದ್ಭುತವಾದದ್ದು ಮತದಾನ ಕಾರ್ಯಕ್ಕೆ ನಿಯುಕ್ತಗೊಂಡ ಅಧಿಕಾರಿಗಳು ಮತ್ತು ಭದ್ರತಾ ಸಿಬ್ಬಂದಿ ಎಷ್ಟು ಜನ ಇದ್ರು ಅಂದ್ರೆ ಒನ್ ಪಾಯಿಂಟ್ ಫೈವ್ ಕರೋಡ್ ದಟ್ಸ್ ವಂಡರ್ ಜಗತ್ತಿನ ಅದ್ಭುತಗಳಲ್ಲಿ ಒಂದು ಆ ಯುರೋಪ್ ಕಂಟ್ರಿಯಲ್ಲಿ ಕೇವಲ ನಲವತ್ತು ಐವತ್ತು ಒಂದು ಕೋಟಿಗೆ ಒಂದೊಂದು ದೇಶಗಳಿದೆ ಇದು ನಮ್ದು ಹಲವು ದೇಶಗಳದ್ದಾಗೆ ಬರೀ ಸಿಬ್ಬಂದಿ ವಂಡರ್ ಮತ ಯಂತ್ರಗಳನ್ನು ಎಷ್ಟು ಬಳಸಿದ್ರು ಅಂತ ಹೇಳಿದ್ರೆ ಐವತ್ತೈದು ಲಕ್ಷ ಪ್ರಥಮ ಬಾರಿ ಚುನಾವಣೆ ಮಾಡೋರು ಎಷ್ಟು ಜನ ಇದ್ರು ಈ ಸಲ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಏಟ್ ಕೋಟಿ ಅಂದ್ರೆ ಒಂದು ಪಾಯಿಂಟ್ ಎಂಟು ಕೋಟಿ ಇನ್ನೊಂದು ಪ್ರಶ್ನೆ ಬರ್ಬೋದು ಖಂಡಿತ ಮಂಗಳಮುಖಿ ಟ್ರಾನ್ಸ್ಜೆಂಡರ್ ಎಷ್ಟು ಇದ್ರು ಮತದಾರರು ಅಂತ ಹೇಳಿದ್ರೆ ನಲವತ್ತೆಂಟು ಸಾವಿರ ಕೇಳ್ಬೋದು ಈ ಪ್ರಶ್ನೆ ಯಾವಾಗ್ಲೂ ಟ್ರಾನ್ಸ್ಜೆಂಡರ್ ಬಗ್ಗೆ ಒಂದಿಲ್ಲ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಇತ್ತೀಚೆಗೆ ಅದು ಬಹಳ ಒಂದು ಮಹತ್ವ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಎಲ್ಲರೂ ಸರಿ ಸಮಾನ ಯಾಕಂದ್ರೆ ದೇವರ ಅನುಗ್ರಹದಿಂದ ಗಂಡು ಹೆಣ್ಣಿನಲ್ಲಿ ಇದು ಒಂದು ವಿಶಿಷ್ಟವಾಗಿ ಅದು ಪ್ರಾಕೃತಿಕ ಇದನ್ನ ಏನು ಮಾಡ್ಲಿಕ್ಕಿಲ್ಲ ಇದು ಕೂಡ ಬಹಳ ಮಹತ್ವದ್ದು ಸರ್ಕಾರ ಬಹಳ ಮಾನ್ಯತೆ ಕೊಡ್ತಾ ಇದೆ ಅವರ ಒಂದು ಬೆಳವಣಿಗೆಗೆ ಅವರು ಸರಿಯಾಗಿ ಮಾನವರ ಜೀವನವನ್ನು ಚಂದದಲ್ಲಿ ನಡೆಸಬೇಕು ಹೇಳಿ ಹಾಗಾಗಿ ಪ್ರಶ್ನೆ ಬರ್ತಾ ಇರ್ತದೆ ಸೊ ಅದು ಒಂದು ನೆನಪಿಟ್ಕೊಳ್ಳಿ ಯುವ ಮತದಾರ ಎಷ್ಟಿದ್ರು ಅಂದ್ರೆ ಹತ್ತೊಂಬತ್ತು ಪಾಯಿಂಟ್ ಎಪ್ಪತ್ನಾಲ್ಕು ಕೋಟಿ ಇದು ಕೂಡ ಒಂದು ಪಾಯಿಂಟ್ ಕೇಳಲಿಕ್ಕಿಲ್ಲ ಒಂದು ಮಾಹಿತಿಗೋಸ್ಕರ ಕೊಟ್ಟಿದ್ದೇನೆ ಇನ್ನು ಕೆಲವು ಆ್ಯಪ್ಸ್ಗಳನ್ನು ಕೂಡ ಇದೆ ಏನು ಆ್ಯಪ್ಗಳು ಅಂತ ಹೇಳಿದ್ರೆ ನಿಮ್ಮ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಇಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಒಂದಲ್ಲಿ ಫಸ್ಟ್ ಕೊಟ್ಟಿದ್ದಾರೆ ವಿ ಎಚ್ ಎ ಇದು ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಮತದಾನ ಕೇಂದ್ರಗಳ ಮಾಹಿತಿ ಸಿಗ್ತದೆ ಬಿ ಎಲ್ ಬ್ಲಾಕ್ ಲೆವೆಲ್ ಬೂತ್ ಲೆವೆಲ್ ಆಫೀಸರ್ ಅಂತ ಇದ್ದಾರೆ ಅವ್ರ ಬಗ್ಗೆ ನಿಮಗೆ ಸಂಪರ್ಕ ಆಗಿ ನಿಮ್ಮ ಏನು ಐಡಿ ಕಾರ್ಡ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಅಲ್ಲಿ ಹೋಗಿ ನೀವು ಮತ್ತೆ ಇನ್ನೊಂದು ಸಿ ವಿ ಐ ಜಿ ಎಲ್ ಅಂತ ಹೇಳಿದೆ ಚುನಾವಣೆ ಸಂಬಂಧಿತ ಸಮಸ್ಯೆ ತಕ್ರಾರು ಮಾಡಲಿಕ್ಕೆ ಅದೊಂದು ಆ್ಯಪ್ ಇದೆ ಇದು ಒಂದು ಏನ್ಪಿ ಕೇಳಬಹುದು ನಿಮ್ಗೆ ಇದು ಎಲ್ಲ ಆಮೇಲೆ ಕೆ ವೈ ಸಿ ಸ್ಪರ್ಧಿಸುವ ಪ್ರಮಾಣ ಪತ್ರಗಳು ಈಗ ಯಾರು ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅವರ ಏನಾದ್ರೂ ವಿಷಯಗಳಿದ್ರೆ ಅದನ್ನ ಪ್ರಮಾಣ ಪತ್ರಗಳು ಮತ್ತೊಂದೆಲ್ಲ ಸಲ್ಲಿಸ್ಲಿಕ್ಕಿದೆ ಆನ್ಲೈನ್ ಅಲ್ಲೇ ಸಲ್ಲಿಸಬಹುದು ಅದು ಒಂದು ಇ ಕೆ ವೈ ಸಿ ಅಂತೇಳಿದೆ ಅದೊಂದು ಆ್ಯಪ್ ಕೂಡ ನೆನ್ಪಿಡಿ ಕೇಳಬಹುದು ನಿಮಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟು ಇದು ಸರಿಯಾದ ಆನ್ಸರ್ ಆಮೇಲೆ ಸುವಿಧಾ ಪೋರ್ಟಲ್ ಅಂತ ಒಂದಿದೆ ಆನ್ಲೈನ್ ನಾಮಪತ್ರ ಸಲ್ಲಿಕೆಗೆ ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಸೊ ಅದ್ಭುತ ಭಾರತ ಐ ಟಿ ಸೆಕ್ಟರ್ ನಲ್ಲಿ ಅಪಾರ ಒಂದು ಸಾಧನೆ ಮಾಡಿದಕ್ಕೆ ಇದೆಲ್ಲ ದಿವೃತಕ ನೋಡಿ ಇದೆಲ್ಲ ಕೇಳ್ಬೋದು ಕೇಳಬಹುದು ಯಾಕೆಂದ್ರೆ ಖಂಡಿತ ನಿಮ್ಗೆ ಕಂಪ್ಯೂಟರ್ ನಾಲೇಜ್ ನಲ್ಲಿ ಅಂತ ಇದು ಕೇಳೇ ಕೇಳ್ತಾರೆ ನಿಮಗೆ ಖಂಡಿತ ಇದು ನಿಮಗೆ ನಿಮ್ಗೆ ಆಗ್ತದೆ ಇಷ್ಟನ್ನು ಹೇಳ್ತಾ ಖಂಡಿತ ಇದು ಪ್ರಚಲಿತ ವಿದ್ಯಮಾನದಲ್ಲಿ ಇದರಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ಬಂದೇ ಬರ್ತದೆ ಸರಿಯಾಗಿ ಅಧ್ಯಯನ ಮಾಡಿ ಬನ್ನಿ ನಮ್ಮ ಸಂಸ್ಥೆಗೆ ವಿಲೇಜ್ ಅಕೌಂಟೆಂಟ್ ಸಾರಿ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಗ್ರಾಮ ಆಡಳಿತ ಅಧಿಕಾರಿ ಅಂತ ಏನು ಒಂದು ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಾಗಲಿ ದಿನಾಂಕ ನಿಗದಿಯಾಗಿದೆ ಇಪ್ಪತ್ತೇಳು ಅಕ್ಟೋಬರ್ ಸೊ ಇನ್ನೂ ಸಾಕಷ್ಟು ಸಮಯ ಇದೆ ನಾನು ಯೂಟ್ಯೂಬ್ಗೆ ವಿಡಿಯೋಗಳನ್ನು ಮಾಡ್ತಾ ಆಗ್ತಾ ಇರ್ತೇನೆ ಪ್ರಚಲಿತ ವಿದ್ಯಮಾನ ಮತ್ತು ಪಾಲಿಟಿ ಮತ್ತು ರೆವಿನ್ಯೂ ಲಾಗ್ ಸಂಬಂಧಪಟ್ಟಾಗಿ ನೋಡಿ ಖಂಡಿತ ನಿಮಗೆ ಸಹಕಾರಿಯಾಗ್ತಾನೆ ಭಾವಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್